ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿದೆ, ಏನು ಇಲ್ಲ ಅಂತಂದಾಗ ಸಿಂಪಲ್ ಆಗಿ ಯಾವ ರೀತಿ ಪಲಾವನ್ನು ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಈಸಿಯಾಗಿ ಕೂಡ ಇದನ್ನು ಮಾಡ್ಕೋಬಹುದು ಫಟಾಫಟ್ ಅಂತ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ಗೆಯಲ್ಲಿ ಒಂದು 2 ಇಂಚಷ್ಟು ಚಕ್ಕೆ ಹಾಗೂ 3 ಲವಂಗ, 2 ಮೊಗ್ಗು, 1 ಏಲಕ್ಕಿ, 1 ಸ್ಟಾರುವ, 1 ಖಾರಕ್ಕೆ ಅನುಗುಣವಾಗಿ 1 3 ಮೆಣಸಿನಕಾಯಿನ ಈ ಥರ ಮಧ್ಯಕ್ಕೆ ಮುರಿದು ಹಾಕೋತಿದ್ದೀನಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ನೀಟಾಗಿ ಬಿಡಿಸಿ ಹಾಕೋತಿದ್ದೀನಿ. 1 2 ಇಂಚಷ್ಟು ಶುಂಠಿ ಹಾಗೂ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನ ಹಾಗೂ 1/2 ಟೀಸ್ಪೂನಷ್ಟು ಧನಿಯಾ ಕಾಳು, 1/2 ಟೀಸ್ಪೂನಷ್ಟು ಜೀರಿಗೆ ಹಾಗೂ ಇದನ್ನೆಲ್ಲ ಫ್ರೈ ಮಾಡೋದಕ್ಕೆ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ಇದನ್ನು 1-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಇದನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬಾರ್ದು. ಚೆನ್ನಾಗಿ ಇದು ಫ್ರೈ ಆದ ನಂತರ ಇದನ್ನು 1-5 ನಿಮಿಷ ಆರೋದಕ್ಕೆ ಬಿಡಬೇಕು. ಆನಂತರ ನಾವು ಇದನ್ನು ರುಬ್ಕೋಬೇಕಾಗುತ್ತೆ. ನೋಡಿ, ಇವಾಗ 1 ಮಿಕ್ಸಿ ಜಾರ್ನ ತಗೊಂಡು ಚೆನ್ನಾಗಿ ಇದು ಆರಿದ ನಂತರ ನಾವೇನು ಫ್ರೈ ಮಾಡಿಟ್ಕೊಂಡಿದ್ವಿ ಆ ಮಸಾಲೆ ಎಲ್ಲವನ್ನು ಹಾಕ್ಕೋಬೇಕು 1 ಮಿಕ್ಸಿ ಜಾರ್ಗೆ. ಇದನ್ನು ಹಾಕೊಂಡಿದ್ದ ನಂತರ 2-3 ಟೇಬಲ್ಸ್ಪೂನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ರುಬ್ಬೋದಕ್ಕೆ ಸಹಾಯ ಆಗಲಿ ಅಂತ 1/2 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಆನಂತರ ಇಲ್ಲಿ 1 ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ 2-3 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು 1 ಪಲಾವೆಲೆ ಹಾಕೋತಾ ಇದ್ದೀನಿ. 1 ದಪ್ಪನಾದಂತಹ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ 1-2 ನಿಮಿಷ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಆನಂತರ ಇಲ್ಲಿ 2-3 ಮೀಡಿಯಂ ಸೈಜ್ ಟೊಮೊಟೊನ ಈ ಥರ ಚಿಕ್ಕದಾಗಿ ಸ್ಲೈಸ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು 2-3 ಟೇಬಲ್ಸ್ಪೂನಷ್ಟು ಹಾಕ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ 1-2 ಟೇಬಲ್ಸ್ಪೂನಷ್ಟು ಬಟಾಣಿ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು 2 ನಿಮಿಷ ಟೊಮೊಟೊ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ನೀವು ಹಸಿ ಬಟಾಣಿ ಇಲ್ಲ ಅಂತಂದರೆ ಒಣಗಿದ ಬಟಾಣಿ ಕೂಡ 1-2 ಅವರ್ ನೆನೆಸಿ ಹಾಕೋಬೋದು. ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಹಾಕೋಬೇಕು. ನಾವು ಆಲ್ರೆಡಿ ಎಲ್ಲ ಮಸಾಲೆಗಳನ್ನು ಫ್ರೈ ಮಾಡಿರೋದ್ರಿಂದ ಇದನ್ನು ಜಾಸ್ತಿ ಏನು ಫ್ರೈ ಮಾಡಬೇಕಾಗಿಲ್ಲ. ಜಸ್ಟ್ 1 ನಿಮಿಷ ಎಲ್ಲ ಬೆರೆಯೋ ಥರ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಇವಾಗ ಬೆರ್ತಿದೆ. ಇವಾಗ ನಾವು ಏನು ರೈಸ್ನ ತಗೊಂಡಿರ್ತೀವಿ ಅದರ ಅಳತೆಯಲ್ಲಿ 1:2 ನಾವು ವಾಟರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 1 ಲೋಟ ರೈಸ್ನ ತಗೊಂಡಿದ್ದೀನಿ, ಅದಕ್ಕೆ 2 ಲೋಟ ನೀರನ್ನು ಹಾಕೋತಾ ಇದ್ದೀನಿ. ಆಲ್ರೆಡಿ ನಾನು ರೈಸ್ನ 1-10 ಮಿನಿಟ್ಸು ನೆನೆಸಿದ್ದೆ. ನೆನೆಸಿ ನಾವು ಈ ಥರ ಹಾಕೋದ್ರಿಂದ ಅನ್ನ ಉದುದ್ರಾಗಿರುತ್ತೆ, ಸಾಫ್ಟಾಗಿ ಕೂಡ ಆಗುತ್ತೆ ಪಲಾವು. ಇವಾಗ ನಾವೇನು ರೈಸ್ನ ನೆನೆಸ್ಕೊಂಡಿದ್ವಿ ಆ ರೈಸನ್ನು ಕೂಡ ಇಲ್ಲಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಇದನ್ನು 1 ಸಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಏನಾದರೂ ಬೇಕಿದ್ರೆ ನಿಮಗೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. 1 ಸಲ ಚೆಕ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸ್ಕೋಬೇಕು. 2 ವಿಷಲ್ ಕೂಗಿಸ್ಕೊಂಡ್ರೆ ನಮಗೆ ಬೇಕಾಗಿರುವಂತಹ ಪಲಾವ್ ರೆಡಿಯಾಗುತ್ತೆ. ನೋಡಿ, ಇವಾಗ 2 ವಿಷಲ್ ಆಗಿದೆ, ಕೂಲಿಂಗ್ ಕೂಡ ಆಗಿದೆ ಇದು. ಇವಾಗ ಇದನ್ನು ನೀಟಾಗಿ ಸಾಫ್ಟಾಗಿ ಇದನ್ನು 1 ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇರುತ್ತೆ, ಇದನ್ನು ನಿಧಾನಕ್ಕೆ ಹುಷಾರಾಗಿ ಇದನ್ನು ಈ ಥರ 1 ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಕೋಬೋದು. ಟೇಸ್ಟ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿರುತ್ತೆ. ತರಕಾರಿ ಇಲ್ಲ ಅಂತಂದಾಗ ಈ ಥರ ಫಟಾಫಟ್ ಅಂತ ಬೇಗ ಬೇಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೋಬಿಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ವೆಜಿಟೇಬಲ್ಸ್ ಇಲ್ಲ ಅಂತಂದರೂ ಯಾವ ರೀತಿ ಪಲಾವನ್ನ ತುಂಬ ಟೇಸ್ಟಿಯಾಗಿ ಹಾಗೂ ಈಸಿಯಾಗಿ ಮಾಡ್ಬೋದು ಅಂತ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ವಿಡಿಯೋಗೆ 1 ಲೈಕ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.